ಕಾಯಿ ಗಂಜಿ ಅಥವಾ ಮೆಂತ್ಯ ಗಂಜಿ. ಮತ್ತೆ ಯಾವಾಗಲೂ ನಿಮ್ಮ ಹೊಟ್ಟೆ ತುಂಬಿದಾಗೆ ಇರುತ್ತೆ, ನಿಮ್ಮ ಡೈಜೆಸ್ಟಿವ್ ಫೈರ್ ಅನ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ಈ ನೆನ್ಸಿಟ್ಟಿರುವಂತ ಅಕ್ಕಿ, ಹೆಸರುಕಾಳು, ಮೆಂತ್ಯೆಯನ್ನ ನಾವು ಕುಕ್ಕರ್ ನಲ್ಲಿ ಬೇಯಿಸಿಕೊಳ್ಳುವುದಕ್ಕಿಂತ ಈ ರೀತಿ ಓಪನ್ ಕುಕ್ಕಿಂಗ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ನಿಮಗೆ ಅಸಿಡಿಟಿ ಆಗಲಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದ್ರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಕಂಪ್ಲೀಟ್ಲಿ ಆಯಿಲ್ ಫ್ರೀ ಡಯಟ್ ಫುಡ್ ಇದು, ಡಯಾಬಿಟಿಸ್ ಪೇಷಂಟ್ಸ್ಗೆ ತುಂಬಾನೇ ಒಳ್ಳೇದು. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಲೇಖನಾ ಮಂಜುನಾಥ್. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕಾಯಿ ಗಂಜಿ ಅಥವಾ ಮೆಂತ್ಯೆ ಗಂಜಿ ಅಥವಾ ಅನ್ನದ ಗಂಜಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಗಂಜಿಯ ಲಾಭಗಳೇನೆಂದರೆ, ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಅಂದರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು. ಮತ್ತು ವರ್ಷ ಋತುವಲ್ಲಿ ಇದು ನಿಮ್ಮ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಮತ್ತು ಯಾವುದೇ ರೀತಿ ಆಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಕ್ ಸಂಬಂಧಿತ ಕಾಯಿಲೆಗಳಿಂದ ಇದು ನಿಮ್ಮನ್ನು ದೂರ ಮಾಡುತ್ತೆ. ಸೊ ಇವಾಗ ನಾವು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ತೆಂಗಿನಕಾಯಿ, ಆ ನಂತರ 5-6 ಸುಲಿದ ಸಾಂಬಾರ್ ಈರುಳ್ಳಿ, 1 ಕಪ್ ಹೆಸರುಕಾಳು ಅಥವಾ ಮೂಂಗ್ ದಾಲನ್ನು ತಗೋಬೇಕು. ಆ ನಂತರ 1 ಕಪ್ ಷಷ್ಟಿಕ ಶಾಲಿ ಅಥವಾ ನೀವು ಕೆಂಪು ಅಕ್ಕಿ ಅಂತ ಏನು ಹೇಳ್ತೀವಿ, ನಾವು ಆಯುರ್ವೇದದಲ್ಲಿ ಇದನ್ನು ಷಷ್ಟಿಕ ಶಾಲಿ ಅಂತ ಕರಿತೀವಿ. ಈ ಅನ್ನವನ್ನು, ಈ ಅಕ್ಕಿಯನ್ನೇ ಉಪಯೋಗಿಸ್ಕೊಳ್ಬೇಕು. ನಂತರ 2 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯೆಕಾಳು. ಈ ಮೂರನ್ನು ಅಂದರೆ ಈ ಹೆಸರುಕಾಳು, ಅಕ್ಕಿ ಮತ್ತು ಮೆಂತ್ಯೆಕಾಳನ್ನು ನಾವು ಓವರ್ ನೈಟ್ ಸೋಕ್ ಮಾಡ್ಕೊಂಡಿದ್ದೀವಿ. ಇದನ್ನು ಓವರ್ ನೈಟ್ ಸೋಕ್ ಮಾಡ್ಕೋಬೇಕು. ಆಗಲಿಲ್ಲ ಅಂದ ಪಕ್ಷದಲ್ಲಿ ನಾವು 1-4 ಹವರ್ ಮುಂಚೆ ನಾವು ಇದನ್ನು ನೀರಿನಲ್ಲಿ ತೊಳೆದು ನೆನೆ ಇಟ್ಕೊಳ್ಳೋದು ಇದಕ್ಕೆ ಬೇಕೇ ಬೇಕು. ಸೊ ಇದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ, 1 ಚಮಚ ಕಾಳುಮೆಣಸು, ಮತ್ತು ಸ್ವಲ್ಪ ಅರಿಶಿನದ ಪುಡಿ, ಮತ್ತು ತುಪ್ಪ ಅಥವಾ ಕೌಗಿ ಅಥವಾ ಗೋಘೃತವನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ 1 ಕಡಾಯನ್ನು ತೆಗೆದುಕೊಳ್ಬೇಕು. ಇದರಲ್ಲಿ ಸ್ಪೆಷಾಲಿಟಿ ಏನೆಂದರೆ, ಯಾವುದೇ ರೀತಿಯಾದ ನಾವು ಎಣ್ಣೆಯನ್ನು ಇಲ್ಲಿ ನಾವು ಮಸಾಲೆನ ಹುರಿದುಕೊಳ್ಳುವುದಕ್ಕಾಗಲಿ ಅಥವಾ ಮಾಡುವಾಗಲಿ ನಾವು ಬಳಸ್ಕೊಳ್ಳೋದಿಲ್ಲ. ಕಂಪ್ಲೀಟ್ಲಿ ಆಯಿಲ್ ಫ್ರೀ ಡಯಟ್ ಫುಡ್ ಇದು. ನಾನು 5-6 ಸುಲಿದ ಸಾಂಬಾರ್ ಈರುಳ್ಳಿಗಳನ್ನು ನಾನು ಬಾಣಲಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಿಗೆ ಆಗೋವರೆಗೂ ಇದನ್ನು ನಾವು ಹಿಂಗೆ ಹುರ್ಕೊಳ್ಬೇಕು. ಯಾವುದೇ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಏನೂ ಹಾಕ್ಕೊಳ್ಳೋದು ಬೇಡ. ಈ ಹುರ್ಕೊಳ್ಳುವಾಗ ನಾವು ಈರುಳ್ಳಿನ ಕೆಂಪಿಗೆ ಹುರಿದುಕೊಂಡಿದ್ದಾಗಿದೆ. ಇದನ್ನು 1 ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಆನಂತರ 1 ಟೇಬಲ್ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳೋಣ, 1 ಟೇಬಲ್ಸ್ಪೂನ್ ಕಾಳುಮೆಣಸನ್ನು ಹಾಕ್ಕೊಳ್ಳೋಣ. ಇವೆರಡನ್ನು ಹುರ್ಕೊಳ್ಳೋಣ. ಜೀರಿಗೆ ಮತ್ತು ಕಾಳುಮೆಣಸು ಹುರ್ಕೊಂಡಿದ್ದೀನಿ, ಅದನ್ನು ಕೂಡ ಇವಾಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಸ್ಟವ್ನ ಆಫ್ ಮಾಡಿಕೊಳ್ಳೋಣ. ಇವಾಗ ಹುರಿದ ಪದಾರ್ಥಗಳಾದ ಈರುಳ್ಳಿ, ಜೀರಿಗೆ, ಕಾಳುಮೆಣಸು ಮತ್ತು 1 ಕಪ್ ತೆಂಗಿನಕಾಯಿಯ ತುರಿಯನ್ನು ನಾನು ತೆಗೆದುಕೊಂಡು ಈಗ ನಾನು ಗ್ರೈಂಡರ್ ಮಾಡ್ಕೊಳ್ತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಅಥವಾ ರುಬ್ಬಿಕೊಳ್ಳುವಾಗ ಯಾವುದೇ ರೀತಿ ನೀರಾಗಲಿ ಮತ್ತೊಂದಾಗಲಿ ಹಾಕೋದು ಬೇಡ. ಹಾಗೆ ನಾವು ಹೇಗೆ ಹುರ್ಕೊಂಡಿರ್ತೀವೋ ಅದೇ ರೀತಿ ಡ್ರೈ ಪೌಡರನ್ನು ಮಾಡ್ಕೊಳ್ಳೋಣ. ಈ ರೀತಿ ತರಿ ತರಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಕಾಯಿ ಗಂಜಿ ಮಾಡಲಿಕ್ಕೆ ನಾವು ಮಸಾಲೆನ ರುಬ್ಕೊಂಡಿದ್ದಾಗಿದೆ. ಇವಾಗ ನಾವು ನೆನೆಸಿಟ್ಟಿರುವಂಥ ಅಕ್ಕಿ, ಹೆಸರುಕಾಳು ಮತ್ತು ಮೆಂತ್ಯೆಯನ್ನು ಬೇಯಿಸ್ಕೊಳ್ಬೇಕು. ಒಂದು ಪಾತ್ರೆಯನ್ನು ತಗೊಳ್ಳೋಣ. 1 ಕಪ್ ನೆನೆಸಿಟ್ಟಿರುವಂಥ ಅಕ್ಕಿ, ನಾವು ಅಕ್ಕಿಯನ್ನು ನೆನೆಸಿ ಇಡುವುದಕ್ಕೆ ಯೂಸ್ ಮಾಡಿರುವಂತಹ ನೀರನ್ನು ಕೂಡ ನಾವು ಬೇಯೋದಕ್ಕೆ ಹಾಕೋಬೇಕು. ಬಿಕಾಸ್ ಓವರ್ ನೈಟ್ ನಾವು ಸೋಕಿಂಗ್ ಬಿಟ್ಟಾಗ ಅಕ್ಕಿಯಲ್ಲಿರುವಂಥ ಪೌಷ್ಟಿಕಾಂಶಗಳೆಲ್ಲ ಆ ನೀರಿನಲ್ಲಿ ಸೇರಿಕೊಂಡಿರುತ್ತೆ. ಸೊ ಆ ನೀರನ್ನು ನಾವು ಯಾವುದೇ ಕಾರಣಕ್ಕೆ ಚೆಲ್ಲಬಾರ್ದು. ಹೆಸರುಕಾಳು 1 ಕಪ್ಪು ಮತ್ತು ಮೆಂತ್ಯೆ 2 ಟೇಬಲ್ಸ್ಪೂನ್. ಈ 3 ಇಂಗ್ರೀಡಿಯೆಂಟ್ ಸೇರಿ ನನಗೆ ಈ ಕಪ್ಪಲ್ಲಿ 1 ಕಪ್ ಆಗಿದೆ. ಸೊ ಇದಕ್ಕೆ ನಾನು 4ರಷ್ಟು ನೀರನ್ನು ಹಾಕ್ತೀನಿ. ಈ ನೆನೆಸಿಟ್ಟಿರುವಂಥ ಅಕ್ಕಿ, ಹೆಸರುಕಾಳು, ಮೆಂತ್ಯೆಯನ್ನು ನಾವು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳುವುದಕ್ಕಿಂತ ಈ ರೀತಿ ಓಪನ್ ಕುಕ್ಕಿಂಗ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನಿಮಗೆ ಅಸಿಡಿಟಿ ಆಗಲಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ.
ಓಪನ್ ಕುಕ್ಕಿಂಗ್ ಯಾವಾಗಲೂ ಆಯುರ್ವೇದದಲ್ಲಿ ಇದನ್ನೇ ಹೇಳೋದು. ಸೊ ನಾನು ಅದೇ ರೀತಿ ಇವಾಗ ಓಪನ್ ಕುಕ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಅಂದರೆ ತುಂಬ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ನಾವು ಮಧ್ಯೆ ಮಧ್ಯೆ ಈ ರೀತಿ ಕೈ ಆಡಿಸ್ತಾ ಇರಬೇಕು ಬೇಯ್ತಾ ಇರುವಾಗ. ಮತ್ತು ನಾವು ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕೋದಾಗಲಿ ಅಥವಾ ಬೇರೆ ಇನ್ಯಾವುದಾದ್ರು ಇಂಗ್ರೀಡಿಯೆಂಟ್ಸ್ ಹಾಕೋದಾಗಲಿ ಮಾಡಬಾರ್ದು. ಇದರಲ್ಲಿ ಅಕ್ಕಿ, ಹೆಸರುಕಾಳು ಮತ್ತು ಮೆಂತ್ಯೆ ಮೂರೇ ಇಂಗ್ರೀಡಿಯೆಂಟ್ಸ್ ಇರಬೇಕು. ಈ ಮೂರು ಪದಾರ್ಥಗಳನ್ನು ಒಟ್ಟಿಗೆ ನಾವು ಕೈ ಆಡಿಸ್ಕೋತಾ ಬೇಯಿಸ್ಕೊಳ್ಬೇಕು. ಇವಾಗ ನಾನು ಈ ಅಕ್ಕಿ ಮತ್ತು ಹೆಸರುಕಾಳು ಮತ್ತು ಮೆಂತ್ಯೆಯನ್ನು ನುಣ್ಣಗೆ ಅಥವಾ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ಇದು ಸರಿಸುಮಾರು ಒಂದು 20-30 ನಿಮಿಷ ಟೈಮ್ ತೆಗೆದುಕೊಳ್ಳುತ್ತೆ. ಏಕೆಂದರೆ ನಾವು ಷಷ್ಟಿಕ ಶಾಲಿ ಅನ್ನೋದು ಒಂದು ರೆಡ್ ರೈಸ್ ಅಥವಾ ದಪ್ಪ ಹಾಕಿ ಅದು ಟೈಮ್ ತೆಗೆದುಕೊಳ್ಳೋದಕ್ಕೆ ಬೇಯೋದಕ್ಕೆ. ಈ ರೀತಿ ನಾನು ಮೆತ್ತಗೆ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿನ ಎಷ್ಟು ಮೆತ್ತಗಾಗಿದೆ ಅಂತ ಹೇಳಿಬಿಟ್ಟು ಈ ರೀತಿ ನಾವು ಬೇಯಿಸ್ಕೊಳ್ಬೇಕಿದನ್ನು. ಇದು ಬೆಂದ ನಂತರ ನಾವು ಇಲ್ಲಿ ಏನು ಮಸಾಲೆಯನ್ನು ಆಗಲೇ ನಾನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆಯನ್ನು ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ತೆಂಗಿನಕಾಯಿ, ಕಾಳು ಮೆಣಸು, ಜೀರಿಗೆ, ಈರುಳ್ಳಿ ಈ 4 ಇಂಗ್ರೀಡಿಯೆಂಟ್ಸ್ ಕೂಡ ಈ ಮಸಾಲೆಯನ್ನು ನಾನು ಹಾಕಿದ್ದೆ. ಸೊ ಅದನ್ನು ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ನಾವು ಚೆನ್ನಾಗಿ ಕೈ ಆಡಿಸ್ಬೇಕು. ಇನ್ನೊಂದು 5 ನಿಮಿಷ ಕೈ ಆಡಿಸ್ಕೋತಾ ಇದನ್ನು ಕೂಡ ನಾವು ಬಾಯಿಲ್ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ನಾವು ಚಿಟಿಕೆ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇವಾಗ ನಮ್ಮ ಕಾಯಿ ಗಂಜಿ ಅಥವಾ ಮೆಂತ್ಯೆ ಗಂಜಿ, ನಾವು ಅನ್ನದ ಗಂಜಿ ಅಂತ ಆಗಲೇ ಏನು ಹೇಳಿದ್ವಿ ಅದು ರೆಡಿ ಆಯಿತು. ಕೊನೆಯದಾಗಿ ನಾವು 1 ಟೇಬಲ್ಸ್ಪೂನಷ್ಟು ಗೋಘೃತ ಅಥವಾ ತುಪ್ಪ, ಹಸುವಿನ ತುಪ್ಪವನ್ನು ಹಾಕ್ಕೊಳ್ಬೇಕು ಮೇಲ್ಗಡೆ. ಕಾಯಿ ಗಂಜಿ ಅಥವಾ ಮೆಂತ್ಯೆ ಗಂಜಿ ಈಗ ರೆಡಿ ಆಯಿತು. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಾದಿಷ್ಟಕರವಾದ ಮತ್ತು ಮಳೆಗಾಲದಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಆಗುವಂಥ ಕಾಯಿ ಗಂಜಿ ಅಥವಾ ಅನ್ನದ ಗಂಜಿ, ಮೆಂತ್ಯೆ ಗಂಜಿ ರೆಡಿಯಾಗಿದೆ. ಈ ಕಾಯಿ ಗಂಜಿ ಅಥವಾ ಮೆಂತ್ಯೆ ಗಂಜಿ ನಿಮಗೆ ಸ್ಟೊಮಕ್ ಫಿಲ್ಲಿಂಗ್ ಅಂದರೆ ನಿಮಗೆ ಹೊಟ್ಟೆಯನ್ನು ತುಂಬಿಸುತ್ತೆ, ಅದರ ಕ್ಯಾಲೋರೀಸ್ ತುಂಬ ಕಡಿಮೆ ಇದೆ, ಇದರಲ್ಲಿ ಎಣ್ಣೆ ಅಂಶ ಏನೂ ಹಾಕಿಲ್ಲ. ಸೊ ಹಾಗಾಗಿ ನಿಮಗೆ ಇದು ಯಾವುದೇ ರೀತಿ ಗ್ಯಾಸ್ಟ್ರೈಟಿಸ್ ಆಗಲಿ ಅಸಿಡಿಟಿ ಆಗಲಿ ಉಂಟು ಮಾಡೋದಿಲ್ಲ. ಮತ್ತು ಯಾವಾಗಲೂ ನಿಮ್ಮ ಹೊಟ್ಟೆ ತುಂಬಿದಾಗೆ ಇರುತ್ತೆ. ಮತ್ತು ಇದು ಅಗ್ನಿದೀಪನ ಅಥವಾ ಪಾಚನ ಅಂತ ಕರಿತೀವಿ. ಅಗ್ನಿದೀಪನ ಅಂದರೆ ನಿಮ್ಮ ಡೈಜೆಸ್ಟಿವ್ ಫೈರನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಮಳೆಗಾಲದಲ್ಲಿ ಇದನ್ನು ಎಲ್ಲರೂ ಸೇವಿಸಬಹುದಾದಂಥ ತುಂಬ ಒಳ್ಳೆಯದಾದಂಥ ರೆಸಿಪಿ ಇದು. ಮತ್ತು ಇದಕ್ಕೆ ಯಾವುದೇ ರೀತಿಯಾದ ಟೈಮ್ ಇಲ್ಲ, ನೀವು ಬೆಳಗ್ಗೆ ಕೂಡ ತೊಗೊಳ್ಬೋದು, ಮಧ್ಯಾಹ್ನ ಕೂಡ ತೊಗೋಬೋದು, ಅಥವಾ ರಾತ್ರಿ ಕೂಡ ತೆಗೆದುಕೊಳ್ಬಹುದು. ಮತ್ತು ಸಕ್ಕರೆ ಕಾಯಿಲೆ ಇರೋರು ಕೂಡ ಇದನ್ನು ನೀವು ಯಾವುದೇ ಅನುಮಾನ ಇಲ್ಲದೆ ಸೇವಿಸಬಹುದು. ಇದೇ ರೀತಿ ಇನ್ನಷ್ಟು ಸ್ವಾದಿಷ್ಟಕರವಾದ ಹೆಲ್ತಿಯಾದ ರೆಸಿಪೀಸ್ಗಳನ್ನು ನೀವು ತಿಳ್ಕೊಬೇಕಂದ್ರೆ ವಿಸ್ತಾರ ಹೆಲ್ತ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.